ಯದಾ ಯದಾ ಹಿ ಧರ್ಮಸ್ಯ ಕಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಂ ಸುಜನ್ಮನಂ ಪವಿತ್ರಾಣಾಯ ಸಾಧೂಣಾ ವಿನಾಶಾಯ ಚ ದುಷ್ಕೃತ ಕರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಏನಪ್ಪ ಕಲಿಯುಗದ ಕಳನಾಗಳ ಬಾಯಲ್ಲಿ ಭಗವದ್ಗೀತೆಯಲ್ಲಿರೋ ಶ್ಲೋಕ ಬಾಯಿಗೆ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರ? ಇದರರ್ಥ ಏನ್ ಗೊತ್ತ? ಈ ಸಮಾಜದಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ರುದ್ರ ತಾಂಡವ ಆಡುತ್ತಿರುವಾಗ, ತನ್ನಂತ ಕಾಳದ ನಿಖರ ದರ್ಪ ಹೆಚ್ಚಾದಾಗ, ನಮ್ಮ ದಕ್ಕಳನ ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದೋ ಒಂದು ಅವತಾರದಾಗ ಹುಟ್ಟು ಬರ್ತಾನಂತೆ. ಇದು ಕಲಿಯುಗ, ತಲೆ ಹಿಡಿಯುವ ಕಲಿಯುಗ, ತಲೆ ಕಡೆಯುವ ಕಲಿಯುಗ ಅಂದಾಗ ಆ ದೇವರು ಹುಟ್ಟುವುದಂದ್ರೆ ಏನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕುವುದಂದ್ರೆ ಏನು? 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದ್ರೆ ಸಾಕು, ನಿಮ್ಮಂತ ಮನೆ ಮುಂದೆ ಬಂದು ನಿಂತು ಭವತಿ ಭಿಕ್ಷೆ ಅಂತ ಈ ಅಂತ ಭಿಕ್ಷೆ ತಿಲ್ಲಕ ಕೂಳಿಲ್ಲ ಅಂತಲ್ಲ, ನಿಮ್ಮ ಹತ್ರ ಇರೋ ಪವಿತ್ರವಾದ ಒಂದು ಹೋಟೆಲ್ ಕಿತ್ತುಕೊಳ್ಳೋ ಸಂದರ್ಭ ಇಲ್ಲ ಸಲ್ಲ ಮಾತು ಹೇಳ್ತೀವಿ, ಬಂದ ಪುರಾಣ ಕಟ್ಟಿದ್ದೀವಿ, ತಿಲ್ಲ ಕಂಡ ಕೊಡ್ತೀವಿ, ಕುಡಿಯಕ್ ಕಂಡ ಕೊಡ್ತೀವಿ, ಪ್ರಸಂಗ ಪಿತ್ರ ಇದು ನಮ್ಮ ರಾಜಕೀಯ ವ್ಯಕ್ತಿಗಳ ಲೆಕ್ಕಾಚಾರ. ನಿಮ್ಮಂತವ್ರಿಗೆ ಇದು ಹತ್ತಲ್ಲ, ಹತ್ತಿದ್ರು ನೀವು ಬಾಜುಗೆ ನಮ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ಮೊಬೈಲ್ ಮೇಲೆ ಬೀಜಿ ಅಪ್ಪಾಲ ಪಾಶ ಭಕ್ತನು ಮುಂಜಾನೆ 100 ಇದ್ದ ನಾವು 100 ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ. ಇನ್ನು ಈ ನಿಮ್ಮ ಮುಸುಡಿ ನಂಬ್ಕೊಂಡು ನಮ್ಮಂತ ರಾಜಕಾರಣಿಗಳು ಕೋಟ್ಯಾನ್ಗಟ್ಟಲೆ ದುಡ್ಡು ಖರ್ಚು ಮಾಡಿರ್ತೀವಿ, ಹಂಗ ತೆಗಿಬೇಕಪ್ಪ, ಹಂಗ ತೆಗಿಬೇಕು. ಒಂದು ಮನಿ ಹಾಕಿ, ಒಂದು ಬೋರ್ ಹಾಕಿ, ಒಂದು ಸಂಡಾಸ್ ಪೈಕಾಣಿ ಹಾಕಿ, ನಮ್ಮ ಹಿಂದೆ ಬಿದ್ದ ಗೋಕಾರ ನಿಮ್ಮ ಅಪ್ಪ ಮಸ್ತಾನೆ. ನಾ ಹೇಳು ಮಾತಾ ಸರ್ವ ನಮ್ದು ನಮ್ಗೆ ತೊಳ್ಕೊಳ್ಳೋ ಪುಸ್ತಕಿಲ್ಲ, ಇನ್ನು ಮಂದಿದಲ್ಲಿ ತೊಳಿನಪ್ಪ ಅನ್ನೋ ಜನ ನೀನು ನೀವು ಬದಲಾಗಲ್ಲ, ನೀವು ಬದಲಾಗ ನಾವು ಬಿಡಂಗಿಲ್ಲ. ರೈತನ ಆಸ್ತಿ ಸಂಪತ್ತೆಂದು ನನಗೆ ಎದುರಾಗಿ ನಿಂತು ಹಿಂದೆ ನಡೆದ ಬಲವಾದ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದೆ ದೊಡ್ಡ ರೈತ ನೆನೆಸಿಕೊಂಡಿಯಲ್ಲ ಮಗನ. ಓ ಸೇಡಿನ ಜ್ವಾಲೆ ಹತ್ತುರಿದಿದೆ ನನ್ನ ಹೃದಯದಲ್ಲಿ, ಆ ಜ್ವಾಲೆಯನ್ನು ನಂದಬೇಕಾದ್ರೆ ನಿನ್ನ ಮನೆಯಲ್ಲಿ ಒಬ್ಬ ಬರಲು ಜೀವಂತವಾಗಿ ಸುಟ್ಟು ನನ್ನ ಹೆಸರು ಪೊಲೀಸ್ ಪಾಟಿ ರುದ್ರೇಗೌಡನೇ ಅಲ್ಲ, ಲಗೀ ತೋ ಆಕೆ ಪುಜಿ ತೋ ರಕ್ಕ ಶಿರಾಜ್ ಸೆ ಬನಾ ಹುವಾ ಇಸ್ ಬಾರೂದ್ ಕೋ ಏಸೆ ಗುಂಚಿ ಗಾ ವಾಲೇ ಮುಜೆ ನಾ ರುದ್ರೇ ಗೌಡಾ ಕೇತೆ ಹೇ ಶಿವ್ಯಾ. ಸುನಾಮಿ ಸುಂದ್ರಗಾಳಿ ಬರ್ತದೆ ಒಮ್ಮೆಲೆ ಬರಲ್ಲ, ಬರ್ಬೇಕಾದ್ರೆ ಒಂದು ಭಯ ಇರುತ್ತೆ, ಬಂದೋದಂತೆ ಹಾಗೆ ನಾನ್ ಬರೋವರೆಗೆ ಮಾತ್ರ ಬೇರೆ ನಾ
ಮೇಲೆ ನಂದೇ ಹವಾ ಕೆಲಸ ಅಂತೀನಿ. ಹಗಲ ರಾತ್ರಿ ಅನ್ನದ ಗಾಡಿ ಓಡಿಸಿ 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 ನಮ್ಮ ಬೌಡಿ ಎಲ್ಲ ಲೂಸ್ ಆಗಿ ಬಿಟ್ಟೈತೆ. ಲೂಸ್ ಆದ ಗಾಡಿನ ಅದನ್ನ ಪ್ಯಾಕ್ ಮಾಡಕೊಂಡ ಸ್ವಿಟ್ಜರ್ಲೆಂಡ್ ಟೂರ್ ಹೋಗ್ಬೇಕಂದ್ರ ಮಗ್ಲದಾಗ ಒಂದು ಚಕೋರಿ ಇಲ್ರಿ. ಏ 14 ಲೋಕದ ಶ್ರೀಕೃಷ್ಣ, ನಿನಗ 16,000 ಮಾವುಕುಗಳದಾರ, ಅದ್ರ ನನಗೊಂದು ಮಾವುಕು ಕಡಿತೈತಿ ಅಂದ್ರ ನಾನು ಎಲ್ರಿ ಒಂದ್ ಸ್ವಲ್ಪ ಗಾಡಿ ಮಗ್ಗಲು ತುಂಬಿಸ್ಕೊಂಡು ಟೂರ್ ಮಾಡ್ತೀನಿ ಹೋಯಪ್ಪ. ಸುತ್ತಮುತ್ತ ಯಾರು ಇಲ್ಲ ಹಿಂಗ್ ಹೌಸ್ ಫುಲ್ ಬಂದ ಕಂಗಾಲಾಗಿ
ಹುಡುಗ ಪಾಯದ ಎಡತಿನೇ ಹುಡುಗಿ
ಅಯ್ಯಾಗ ಸುಚಿವ ಮಾಡಿ ಬಾಡ ಎಣ್ಣೆ
ಯಾಕಂದ್ರ ನೂರಾರು ಜನರ ಗಟ್ಲೆ ಜೀವ ಕೊಡುದು ನಾನು ಅದು ಸ್ಟೇರಿಂಗ್ ಅದನ್ನ ನೀ ಕಸ್ಬಂದ್ ಬಿಟ್ಟೆ ಅಂದ್ರ ನನ್ನ ಗಾಡಿಯಾಗಿನ ಜನರೆಲ್ಲ ಗಟಾರ ನೋಡ್ಬೇಕಾಗತಿ. ಗಟಾರ ನೀ ಗಟಾರ ನೋಡು, ಹಳಬಾವಿಯರ ನೋಡು, ನನಗೇನಾಗ್ಬೇಕಾಗೈತಿ? ನಾ ತಗೊಂಡು ಒಂದು ಹೂ ಎಲ್ಲ ಮಣ್ಣ ಫಾಲ ಮಾಡಿದೆಲ್ಲ, ಈಗ ಅದ್ರ ದಂಡ ಕೊಟ್ಟ ಮುಂದೆ ದಾಟೋದು. ದಂಡ ಕೊಡ್ಬೇಕಂತ ಹೊಂಡಕ್ಕೆ ಕೈ ಹಚ್ಚಿನ ನನಗಿನ್ನ ಏನಾಗತ್ತ ನಿನ್ನ ರೇಟ್? ನಿನ್ನ ಕೊಡು, ಅದು ಹೋಗಿ ಹೋಗಿ ನಿನ್ನಂತ ಒಂದು ಕೊಡು ರೇಟ್ ಬಗ್ಗೆ ಆಗಿ ನಂಗಿರ ಕೆಲ್ಸ ಮೇಲೆ ಕೆಲಸ ಸುಮ್ಮನೆ ಜಾಗ ಕಲಿ. ಯಾಕಂದ್ರ ಈಗಾಗ್ಲೇ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ಯಾರ ನಮ್ ಗಿರಾಕಿಗಳು. ರಿಸರ್ವೇಶನ್ ಮಾಡಿದ್ರೊಳಗ ನನಗೂ ಒಂದು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ. ನಾನು ಡುಪ್ಲಿಕೇಟ್ ಡ್ರೈವರ್ ಅಲ್ಲ, ನನ್ ಚಿನ್ನ, ನಾನು ಬಸ್ಲಿ ಡ್ರೈವರ್ ಅದೇನೆ. ನೀ ಹೂ ಅಂದಿ ಅಂದ್ರ ನಿನ್ನ ಮುಂಜಾನೆ ನೀ ತರೋ ಹೂ ಸುಗಂಧ ತುಂಬಿದ ಮೊದಲು ಫಸ್ಟ್ಗೆ ನನ್ನ ಗಾಡಿ ಹಾಕಬೇಕ. ಏನಂದಿ ಡ್ರೈವರ್, ಮೊದಲು ಚೆನ್ನಾಗಿ ಬಾಯಿ ತೊಳ್ಕೊಂಡು ಮಾತಾಡೋ ಕೇಳ್ಕೊ, ಆಮೇಲೆ ನನ್ನ ರೇಟಿ ಕೈ ಹಚ್ಚು. ರೇಟಿ ಕೈ ಹಚ್ಚಲಾರ್ದ ಸೀಟಿಗೆ ಕೈ ಹಚ್ಚಾಕ ಬರಂಗಿಲ್ಲ ನನ್ನ ಚಿನ್ನ. ಯಾಕಂದ್ರ ನೀಟ್ ಆಗಿ ಏನ ಚೋಟಿ ಮಳ ಹಾಕಿ ಸರಿಯಾಗಿ ಮಾಪ ಹಾಕಿ ಯಾವಾಗ ಮುಗಿಸ್ಕೊಂಡ್ ಬಿಟ್ಟಿ ಅಂದ್ರ ನಾ ಯಾಕ ಸಿಟಿ ಕೈ ಹಚ್ಚಲಿ? ಮೊದಲು ರೇಟಿ ಕೈ ಹಚ್ಚ ಸಿಟಿ ಕೈ ಹಚ್ತೀನಿ. ಹೌದಾ? ಅಲ್ಲ ಕಿಸೇಂದ್ರ ಹತ್ತು ಪೈಸೆ ಇಲ್ಲ, ಎಷ್ಟು ಬಂಡಾಯ ಮಾಡಿ ಹೇಳಕತ್ತಿ ಅಂತ ನಾನು. ಯಾಕ ನನ್ ಚಿನ್ನ, ನೀ ಎಲ್ಲಾರು ಬ್ಯಾರೇದವ್ರ ಜೊತೆ ಮಾಡಿ ಅನ್ನ. ನಮ್ಮ ಗಾಡಿ ಅಂದ್ರೆ ಹೆಂಗೈತಿ ಗೊತ್ತೈತೆ? ನಿನಗ ನೀ ಬ್ಯಾರೇದವ್ರ ಗಾಡಿ ಹಾಕ ಕೂತ್ ನೋಡಿರ್ಬೇಕ. ಬೇಕಾದ್ರೆ ನಾಳೆ ಹೊತ್ಕೊಂಡ್ರ ಬಾ, ನನ್ನ ಗಾಡಿ ಹಾಕ ಕೂತ್ ನೋಡಕತ್ತಿ ಅತ್ತ ಹೆಂಗೈತಿ ಅತ್ತ? ನೀ ಮತ್ತೊಬ್ರ ಗಾಡಿ ಹರಕ ಸೀಟ ಮುರುಕ ಏನಾದ್ರ ಕೂತಿರ್ಬೇಕ. ನಂದು ಏಕನ್ ಫುಲ್ ಕೋಚಿಂಗ್ ಗಾಡಿ ಐತಿ. ಹೌದಾ? ಅದಕ್ಕೆ ಮತ್ತೆ ನಾವ್ ಎಲ್ಲಾರಿಗೆ ಒಂದ್ ಎರಡ್ ರೂಪಾಯಿ ಹೆಚ್ಚು ತೋತೇವು. ಅಲ್ಲ ನಾನು ನೋಡಿದೀನಿ ಮೊನ್ನೆ ಅಲ್ಲಿ ಗಾಡಿ ಹಚ್ಚಿದ್ದಲ್ಲ, ಅವ್ ನೋಡ್ ಕುಂಡ್ರೆ ಒಂದು ಕಂಬಳ ಸೀಟ್ಸ್ ಐತಿ ನೋಡಿದ್ರ. ಅಲ್ಲ ಹೆಂಗ ನೀ ಗಾಡಿ ಹೊಡಿತಿ ಅಂತ ಗೊತ್ತಾಗ್ಲಿಲ್ಲ. ನಾ ಗಾಡಿ ಹೊಡಿದಟ್ಟಲ್ಲ ನನ್ನ ಚಿನ್ನ, ಗಾಡಿ ರಿಪೇರಿ ಮಾಡಕ್ ಎತ್ತಿದ ಕೈ. ಹೌದಾ? ಪೂರ ಗಾಡಿ ಲೂಸ್ ಮಾಡಿ ಬೋಲ್ಟ್ 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 ಇರ್ಲ ಜಾಗದ ಹೊಸ ಬೋಲ್ಟ್ ಟೈಟ್ ಮಾಡಿ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಮಾಡಿ ಎಕ್ಸಿಟ್ರ್ ನೂರು ಕಾಟ ಹಿಡಿದ ಬಿಡದಾನ ಬಿಟ್ಟಿ ಅಂದ್ರ ಗಾಡಿ ಹಂಗ ಡಿಸೇಲ್ ಖಾಲಿ ಆಗಿರ್ಬೇಕು. ಡಿಸೇಲ್ ಖಾಲಿ ಖಾಲಿ ಆಗ ಹೆಂಗಾಗೈತಿ ಗಾಡಿ ಗೊತ್ತಾಗ್ತ ನನಗ. ನೀ ಯಾವಾಗ ಡಿಸೇಲ್ ಖಾಲಿ ಮಾಡ್ತೀನಿ ಅಂದ್ಮೇಲೆ ನನಗೂ ನಿನ್ ಗಾಡಿಯಾಗ ಹಾಕ್ಬೇಕಂತ ಆಸೆ ಆಗೈತಿ. ಹಾಗಾದ್ರೆ ಹತ್ಲೆ ನೀ ನನ್ನ ಗಾಡಿ ಹತ್ತನಂದ್ರ ಏನ್ ಹೇಳಿ ಅವ್ರಿಗೆ ಹೋಗಿ ಬಿಡ. ಎಂತವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಸಿಕ್ಕಿಲ್ಲ ನೀ ಮಾಡ್ಕೊಂಡೆ ಅಂದ್ರ ಮತ್ತೆ ಬಾರಿ ನಿಂದು ಪುಣ್ಯ ಬಿಡ. ನೋಡೋಣ ನೋಡೋಣ, ಆರು ಗಂಟೆ ತನಕ ನೋಡೋಣ, ಮುಂದೆ ಏನ್ ವಿಚಾರ ಮಾಡೋಣ. ಓಕೆ ಮಾಡಿ ಮತ್ತೆ ಮಾಡಾದ್ರ ಏನಾದ್ರ ಜಾತಿ ಮಳಿ ಆಗೋದು ಯಾವಾಗ ಮಾಡಾದ್ರ ಏನಂತ ಜಾತಿ ಮಳಿ ಆಗೋದು ಯಾವಾಗ ನೋಡಿ ನಕ್ಷೆ ಏನಂತ ಜಾತಿ ಬಂದ ಬೆಟ್ಟ ಆಗೋದು ಯಾವಾಗ ಬಂದ ಬೆಟ್ಟ ಆದ್ರೆ ನಾಟಕ ನೋಡೋಣ. ಹಕ್ಕಿ ಹಾರಿದ್ರನ್ನ ಚಂದ ಸುಚ್ಚಿ ಬಿಡಿಯದ್ರನ್ನ ಚಂದ, ಹಕ್ಕಿ ಹಾರಿದ್ರನ್ನ ಚಂದ ಸುಚ್ಚಿ ಬಿಡಿದ್ರನ್ನ ಚಂದ, ನನ್ನ ಹುಡುಗಿ ನಕ್ಕರನ್ನ ಚಂದ. ಅದ ಹುಡುಗಿ ಟೆನ್ಷನ್ ನ್ಯಾಗ ಒಂದ್ ನೈಟಿ ಹೊಡೆದು ಹುಡುಗ ಕೈ ನೆಕ್ಕಿಲ್ಲ ನಾವು ಅದನ್ನ ಕೊಡದಾರ ಕೊಡ್ತಾವಡ ಬೇಡಪ್ಪ. ಅದ ಸ್ವಲ್ಪ ಹುಡುಗಿ ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು ನಮ್ಗೂ. ಚಿನ್ನು ರಾಜ ಸೀಗುಣ ಸೀದ್ಯಾಮನ ಜಾತ್ರೆಗೆ ಮಹಾರಾಜ ತಿನ ಕರ್ಕೊಂಡ ಜಾತ್ರೆಯಾಗ ಇರುತ್ತ ಕೇಳ ಹುಡುಗಿ ದಾಸ್ತರ್ನ ಕರ್ಕೊಂಡ ನಾ ಕೊಡಿಸಿದ ಲಂಗಾದ ಉಟ್ಟುಕೊಂಡ ಹಿಂಡ ಮಂದ್ಯಾಗ ಎದ್ದ ಕಾಣುವಾಗ ಹೂವ ಮುಡ್ಕೊಂಡ ನೀನ ಮೆತ್ತನ ಕೈಗೆ ಮಿರಿ ಮಿರಿ ನೆಂಚು ಮದರಾಗಿ ಹಸುಗೊಂಡ
ಹುಟ್ಟವ ಹೊಸ ತಳಿ ಕಂಟವ ಮಳಿ ಬೆಳಿ ಕುತಿಗಿ ಬಂದೈತೋ ಪಾಪದ ಸಾತಳಿ ಬುಟ್ಟಿಯರಿ ನೋಡ್ರಿಲ್ಲ ಹೆಂಗ ಮನಕೇಳಿತು ಮೂರು ಮನಸ್ಸು ಸರಿ ಮಗಳ ಅಲ್ಲ ಏನೂ ತಿಳಿಲಾರ ನನ್ನ ಮಗಳ ಮುಂದ ಎಷ್ಟು ಚಾಂದ ಹೇಳಕತ್ತೀನಿ ಏನಿಂದು ಡ್ರೈವರ್ ಕಿ ಡಿಮಾಂಡ ಅಲ್ಲ ನನ್ನ ಕೈಯಾಗ ಟ್ರೈನಿಂಗ್ ಕದ್ದು ಮೊಮ್ಮಗನ ನನಗ ಟ್ರೈನಿಂಗ್ ಇಚ್ಛೆ ಇರಲಿಲ್ಲ ಈಗ ಯಾರ ಯಾರಕ್ಕೆ ಅದ ನಿಮ್ಮದ ತುಕಡಿ ಏನ್ರಿ ನಮ್ಮ ಜೆರಾಕ್ಸ್ 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 ಅದ್ರಂಗ ಸ್ವಲ್ಪ ವೈಟ್ ಬಾಳ ಐತಿ ಅದು ಜನರ ಸರ್ಕಾರ ಅದು ಇವ್ರವ್ವ ತಿಂಗಳ ಮೇಲೆ ನನಗರ ಏನ್ ಗೊತ್ತಪ್ಪ ಹೌದೌದು ಬ್ಯಾಂಕ್ ಟ್ರಿಪ್ ಹೋಗ್ತಿದ್ರ ಕಾಣ್ತೈತೆ ಹಾಸ್ಪಿಟ್ನಾಗ ಜೋಗ್ತಿತ್ತ ಏನ್ ಮಾತಾಡ್ತೀಯ ನನಗೆ ಅನ್ಸಿನ ಬಟ್ಟೆಕ ನಿಮ್ಮ ಹ್ಯಾಂಡ್ ಡಿಲಿವರಿ ಆಗೈತೆ ಬಹುಶಃ ಕೂಸ್ ಫೇಲ್ ಆಗಿತ್ತ ಬರಕ ಬರಕ ಫೇಲ್ ಆಗ ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಅದಕ್ಕ ನಿಮ್ಮದಿದ್ರಾಗ್ಲಿ ನಮ್ಮ ಅವ್ವಂದರಾಗ್ಲಿ ಆಗೋದೇನು ನಿಂದ ನೀವು ಅಂದ್ರ ನೀ ಸದ್ಯಕ್ಕ ಆಗೇ ಬಿಡ್ತೇನೆ ಮತ್ತ ನಾನು ಮತ್ತ ಡ್ರೈವರ್ ಜೋಡ್ತೀನಿ ಹೂವಿನ ವ್ಯಾಪಾರ ಮಾಡ್ಬೇಕ ತಯಾರ ಹಾಕ್ ಹೇಳಿನಿ ಗೊತ್ತಿನ್ರ ಮೂರ್ ಮೂರ್ ಹಣ್ಣು ರಂಗ ಅಲ್ಲೇ ಐತಿ ಓತಮ ಅದ ಅಲ್ಲೇ ಐತಿ ಯಪ್ಪ ಇದ ನಿಮ್ದಂಗ ತುಕಡಿ ಕರೆ ಗೊತ್ತಾತು ಮತ್ತ ನೀವ್ ಹೇಳಿದ್ರಲ್ಲ ಮತ್ತ ತಿಂಗಳದಾಗ ಒಮ್ಮೆ ಹೋಗಿ ಬರ್ತಿದ್ರು ಇದ್ ಜೆರಾಕ್ಸ್ ನಂಬದ ಜೆರಾಕ್ಸ್ ಹೋಗ್ತಾರಲ್ಲ ನಾ ಗುದ್ದಾಡಕ್ಕಲ್ಲ ಏನು ನಮ್ಮ ಅಪ್ಪನ ಗುದ್ದಾಡ ನಾ ಗುದ್ದಾಡ ಅವ್ನು ನೋಡಿ ಮಾವ ನಿನ್ನ ಮಗ ಐತಿ ಬಾರಿ ಪೀಸ ನೋಡಾಕ ಬಂದಾಗುತ್ತ ಸಣ್ಣ ಕೂಸ ಏನ ಶಿಸ್ತ ಬೆಳೆಸಿದಿ ಮಾವ ಏನ ಕಿಚ್ಚಸ ಐತ ಹಂಗಾಡ್ತಿಡ್ರಿ
ಯಾರಿಗಿಂದ ನೀನು ಹಂದಿಗಿಂದಿ ನೋಡ ಮತ್ತೆ ಹೇಳ್ತೀನಿ ಈಗ ಏನಂದಿರಿ ಏನಂದಿ ನಾನು ನಾವ್ ಏನಂದ್ ಗೊತ್ತಿದ್ದಿಲ್ಲ ನೀನು ಅಲ್ಲಿ ನೀ ಕೆಲಸ ಮಾಡ್ತೀಯ ಅಂತ ನಾ ಹಂದಿಗಿಂದ ತಿಂತೀನಿ ಗೌಡ ತಿಂದು ತೂ ಇವ್ ಲೆಕ್ಕದಾಗ ಕೂಣಗಿರ್ತೈತೆ ಅದನ್ನ ಒಂದ್ ನಾಲ್ಕು ಮಂದಿ ಹೇಳಾಕತ್ತಾನ ಇಟ್ಟ ನಿನಗೂ ಒಂದ್ ಚಾಕ್ಲೇಟ್ ಕೊಡ್ತಾನ ಹೇಳದ್ರ ಏನ್ರಿ ತರಾಟೆ ಅವ್ರ ಏನೇ ಬರ್ತಾನ ಮ್ಯಾಗ ನಿಮಗ ನನಗೆ ಏನ್ರ ಪುರೋಟ ನಿಮಗೆ ಏನಿಲ್ದ್ರು ತಡದ್ರ ತಡ್ರಿ ತರಾಟೆ ಅವ್ರ ಭರಣ ಭರಣ ಹೊಕ್ಕಡತ್ತಂದ್ರೆ ಹೆಂಗ್ರಿ ಹೆಂಗ್ರಿ ಮನಾರ ಏಟ್ ಕೊಡ್ತ ಗೊತ್ತೈತೇನ್ರಿ ಯಾಕೆ ಏಟೈತೆ ಗೊತ್ತೈತ್ರಿ ಗೌಡ್ರ ಮನೆಯಿಂದ ಯಾಕೆ ಗೊತ್ತೈತಿ ಕೂಡ ಮುಂದೆ ತಿಳ್ಸಬೇಕು ಮತ್ತೆ ಅದನ್ನ ಈಗ ಏನ್ ಮಾಡ್ಬೇಕಪ್ಪ ನೀನು ನೀ ಏನ್ ಮಾಡೋದು ಬೇಡ ಏನ್ ಹೇಳೋದು ಬೇಡ ನೀನು ಗೌಡ್ರ ಹತ್ರ ಹೋಗ್ಲಿ ಅಂತ ಬರೋನಿ ನಾ ಹೂ ಮಾರ್ಕೊಂಡ್ ಬರ್ಬೇಕಾ ಹೋಗಿ ಎಲ್ಲ ಹಂಗದವಪ್ಪ ಹೂವಿನ ಮಾರಿಲ್ಲ ಮೀನ್ ತಗೊಳಕ್ ಹತ್ತಿದ್ದ ಅವ್ ತಗೊಳಕ್ ಹತ್ತಿದ ನೀ ಬಂದ ಮುಗಿಸಿಲ್ಲ ಎಲ್ಲ ನಾರಿ ಮಾಡ್ತಾನೆ ಯಾಕೋ ಇವತ್ತು ಹೂವು ಸ್ವಲ್ಪ ಡೌನ್ ಆಗ್ಯಾವ ಡೌನ್ ಆಗ ಇರೋದು ನಿನ್ ಏನ್ ಗೊತ್ತ ನನಗ್ ಗೊತ್ತಿದ್ದಿಲ್ಲ ಯಾಕಂದ್ರೆ ಹಿರಿಯರ್ ಹಾಕಿರ್ ನಮ್ಚಿರ್ತ ನೀವು ಜಾಸ್ತಿ ಹೊಡಿದ್ರೆ ಗೊತ್ತಾಕತ್ತೆ ಪಾದರ್ಶನ್ ಜಾಸ್ತಿ ಹಂಗತ್ತ ಗೌಡ್ರದು ಏನೋ ಫಂಕ್ಷನ್ ಇರ್ತೈತಲ್ಲ ಎಲೆಕ್ಷನ್ ಸಲಹೆ ಹತ್ತು ಮಂದಿ ಏನೋ ಬಾಳ ಕುಡ್ಸಿ ಅರ್ಥ ಮತ್ತ ಅಲ್ಲೇ ಊಟ ಕೊಂಡಗಳು ಸೇರ್ಸ ಸಮಗಳು ಜಗ್ಗಿ ಏ ಅಟ್ರು ಅಧ್ಯಕ್ಷ ಹಂಗಾರ ನಡಿಲ್ಲ ನಮಗೂ ಒಂದ್ ಐದೈದು ರೂಪಾಯಿ ಕೊಡಕ್ ಅಂತಾರು ಹೋಯ್ ಮನುಷ್ಯ ಐದೈದು ರೂಪಾಯಿ ತಗೊಳತ್ತ ಹೊಟ್ಟೈತನಿಂದ ನಮ್ಮೂರವಣ್ಣಿ ನನಗೂ ಈಗ ಹತ್ತೊಂಬತ್ತು ವರ್ಷ ಆಗ್ಯಾವ ಹೊಟ್ಟೈತನಿಂದ ಹ್ಮ್ ಮನೆ ಮನೆ ಬಂದತಿ ನಿನ್ನೆ ನಿನ್ನೆ ಒಂದ್ ಸಾಣ ಒಂದ್ ಭಾರತ್ ಮತ್ತ ಅಚ್ಚಿ ಬಾರ್ಲಿ ಮಗನ ನಡಿ ಒಳಗ್ ಮಾಡ್ತೀರಿ ಬಾ ಅಂದ್ರೆ ನನ್ನ ಹೆಸರು ಡ್ರೈವರ್ ಚಂದನ ಅಲ್ಲ ವೆಲ್ಕಮ್ ಮಿಸ್ಟರ್ ವೆಲ್ಕಮ್ ಗೌಡ್ರ ಗೌಡ್ರ ಹೊಸ್ತಾಗಿ ಬಂದಿರುವ ಇನ್ಸ್ಪೆಕ್ಟರ್ ಅನ್ನು ನಿಮ್ಮನ್ನು ಕಾಡಲು ಬಂದಿದ್ದಾರೆ ಕೊಡ್ತಾ ಇಲ್ಲ ನನ್ನ ಗೆಳೆಯ
ನನ್ನ ಮ್ಯಾನೇಜರ್ ನಾಗರಾಜ್ ಅಂತ, ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ, ಇವನು ತನ್ನ ಒಡೆಯನ ಪ್ರಾಣ ಕಣ್ಣಲ್ಲಿ ಕಣ್ಣಿಟ್ಟು ಕರೆಯುವಂತ ನನ್ನ ಬಲಗೈ ಬಂಟ ಕಾಳ ಅಂತ. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಅದು ಏಕೋ ಬರ್ಲಾಕ ಹೇಳಿದ್ರಂತೆ. ಹೌದು, ಬರ್ಲಿಕ್ಕೆ ಹೇಳಲೇಬೇಕು, ಯಾಕಂದ್ರೆ ನೀನು ನನ್ನ ಸೋದರಿ ಅಲ್ವೇ. ನೀನು ನಾನು ಹೇಳ ಕೇಳಿದ್ರೆ ಹಣ್ಣಿನ ಅರಮನೆಯನ್ನು ಕಟ್ಟಿಕೊಳ್ತೀಯ. ಹೌದು ರವಿ, ಆ ಶಿವನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ ನಾನೇ ಗೌಡ್ರಿ. ಹೌದು ರವಿ, ಈ ಕೇಸಿಗೆ ಕೈ ಮುಚ್ಚಿ ಹಣವನ್ನು ಕೊಡುತ್ತೇನೆ, ಕಣ್ಣು ಮುಚ್ಚಿ ಈ ಕೇಸನ್ನು ಕೆತ್ತಾಕಿಬಿಡು. ಇದು ನಮ್ಮದು ಅಂತ ಯಾರಿಗೆ ಗೊತ್ತಾಗಬಾರದು. ನೋಡಪ್ಪ, ಇವತ್ತಿನಿಂದ ನಮ್ಮ ಕೇಸಿಗೆ ಕೈ ಚಾಚಿ ಬಿಟ್ರ ಮುಂದೆ ನಿನಗೆ ಕೈ ತಕ್ಕೋ ನೋಡೋ ಪುರುಷ ಸಿಗುವುದಿಲ್ಲ ಮತ್ತ ಸಾಹೇಬ. ಪ್ರಾಣಕ್ಕಾಗಿ ಹೆದರು ಈ ಕೇಸ್ ಕೈ ಬಿಡ್ತೀನಿ ಎಂದು ಹಿಂಜರಿಯಬೇಡಿ. ನಿಮ್ಮ ಪ್ರಾಣ ರಕ್ಷಣೆಗಾಗಿ ಈ ಕಾಲ ಸದಾ ಸಿದ್ಧನಾಗಿರುವ ಒಂದು ವೇಳೆ ಯಾವನಾದರೂ ನಮ್ಮ ಕೆಲಸಕ್ಕೆ ಅಡ್ಡ ಬಂದರೆ ಅವನನ್ನು ಕತ್ತರಿಸಿ ಹಾಕಿ ಬಿಸಿ ರಕ್ತ ಕುಡಿದು ಬಿಡುವೆ. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ಕೈ ಬಿಡಲಿ? ಮೊದಲೆ ಈ ಕೇಸು ಯಾರದಂತ ಗೊತ್ತಿಲ್ಲ, ನಿಮ್ಮ ಹೇಳಿಕೆಯಂತೆ ಹಾಗೆ ಇದನ್ನು ಕಿತ್ತಾಕಿ ಬಿಡ್ತೀನೋ? ಓಕೆ ತಾನೆ, ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದೆ ಕರ್ನಾಟಕದ ಎಸ್ ಪಿ ಆಗುವೆ. ತಲಾಟಿ, ಇನ್ಸ್ಪೆಕ್ಟರ್ ನ ಮೊದಲ ದಿನದ ಶುಭ ಭೇಟಿಯೊಂದಿಗೆ 1,000 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟು ಕಳಿಸಿ. 500 ಏಕೆ ತಲಾಟಿ? 1,000 ಕೊಟ್ಟು ಬಿಡು, ಹೋಗಲಿ. ನೋಡಪ್ಪ, 2,000 ಮುಂದೆ ಚಿಲ್ಲ ಕೊಟ್ಟು ಇನ್ಸ್ಪೆಕ್ಟರ್. ಇನ್ನೂ ಬೇಕಾದ್ರೆ ಬಾಯ್ ಬಿಟ್ಟು ಕೇಳು, ಹಣದ ರಾಶಿಯನ್ನೇ ಒಟ್ಟುವೆ. ಇನ್ಸ್ಪೆಕ್ಟರ್, ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನಮ್ಮ ಕೆಲಸ, ನಾವು ಹೇಳುವಾಗ ಮಾಡೋದು ನಿನ್ನ ಕೆಲಸ. ಇದಕ್ಕೇನಾದ್ರೂ ಒಂದು ವೇಳೆ ತಪ್ಪಿ ನಡೆವರೆ ಈ ತೊಟ್ಟ ಕಾಕಿ ಬಟ್ಟೆಯನ್ನು ಉಳಿಯಲ್ಲ, ನೀನು ಉಳಿಯೋದಿಲ್ಲ. ಇದೇ ನಮ್ಮೆಲ್ಲರ ಕೊನೆಯ ಮಾತು ಗೌಡ್ರಿ. ಕಾಫಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಿದ್ದಂತೆ ಆಯ್ತು. ಪ್ರಸಂಗ ಬಿದ್ದರೆ ಯಜಮಾನರೇ ನೀವೇ ಆಗಿಬಿಡುವರಂತೆ. ಯಜಮಾನ ಆಗ್ತಿಯಾಗೇನಾದ್ರೂ ಶಿವನಪ್ಪ ಅಧಿಪತಿ ನಾನೇ ಆಗ್ತೀನಿ. ಅದಕ್ಕೆ ನಿನ್ನಂತ ಗೆಳೆಯರ ಸಹಕಾರ ಯಾವತ್ತೂ ಬೇಕು. ಜಾತಿ ಮತಗಳಲ್ಲಿ ಬೇರೆ ಆಗಿದ್ದರು, ನಾವು ಇಬ್ಬರು ಒಂದೇ ತಾಯಿ ಮಕ್ಕಳೆಂದು ಹೋಗ್ತೀವಿ. ಕೂಲಿ ಮಾಲೀಕರೆಂಬ ಭೇದ ಇದ್ದರು, ನಾವು ಇಬ್ಬರು ಸೋದರನೆಂದು ಹೋಗ್ತೀವಿ.
ಒತ್ತಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಕೆಲಸಕ್ಕೆ ಯಾವನಾದರೂ ಕಣ್ಣು ಹಾಕಿ ಕೊಯ್ಯಿರಲು ಬಂದರೆ ಅದೇ ಬೆಂಕಿಯಲ್ಲಿ ಅವರವರು ಸುಟ್ಟು ಭಸ್ಮ ಮಾಡಿಬಿಡೋಣ. ನಂಬಿದೆ ನಾಗರಾಜ್, ನಂಬಿದೆ. ಹಿಂದಿನಿಂದ ನೀನು ನನ್ನ ಗೆಳೆಯನಲ್ಲ, ನನ್ನ ಆತ್ಮೀಯ ಸೋದರ. ಶೆಟ್ಟಿ, ನಾಗರಾಜನಿಗೆ 10,000 ರೂಪಾಯಿ ಕೊಟ್ಟುಬಿಡು. ಶೇಂಗಾ ಖರೀದಿಗೆ ಹೋಗಿ ಆಳುಗಳಿಗೆ ಸಂಬಳ ಮಾಡು. ಆಯ್ತು, 10,000 ರೂಪಾಯಿ ಕೊಡ್ತೀನಿ. ಆಯ್ತು, ನಾನು ನೀವು ಹೋಗಿ ಬರ್ತಾನೆ. ಹೇಳಿ ನೋಡ್ರಿ, ಇನ್ನ ಮೇಲೆ ದೊಡ್ಡ ರೈತರಿಸಿಕೊಂಡಿದ್ದ ಶಕ್ತಿ ನಮ್ಮ ಆಳುಗಳ ತಂಟೆ ಏನಾದ್ರೂ ಬಂದ್ರು ಅವನ ಕಂಟಲ ಕೊಳವೆನ ಹರಿ ಹಾಕ್ಬಿಡು. ನೋಡ್ರ, ಇವತ್ತೇ ನಿಮ್ಮ ಅಪ್ಪಣೆ ಆದರೆ ಏ ಚೆನ್ನೇ, ಅವನ ಹುಂದ ಕಡಿದ ಅವನ ಮನೆ ಬಾಗಿಲಿಗೆ ತಟ್ಟಿ ಅವನ ಮನೆಗೆ ಬೆಂಕಿ ಹಚ್ಚಿ ಬರ್ತಾನೆ. ನಮಸ್ಕಾರ ಮಾಡ್ತೇನೆ. ಓಹೋ, ನಮಸ್ಕಾರ. ದೊಡ್ಡ ರೈತರಿಸಿಕೊಂಡಂತ ಶಿವಪ್ಪನವರಿಗೆ ಬನ್ನಿ ಕುಳಿತುಕೊಳ್ಳಿ. ಇರಲಿ ಇರಲಿ ಗೌಡ್ರಿ. ಆಯ್ತು, ಬಂದ ವಿಷಯ ವಿಷಯ ಪ್ರೀತಿ ಕೇಳಿದ ಹೋಗಿದ್ದು ಬಿಟ್ಟಿದೆ ಗೌಡ್ರಿ. 8,000 ಬೆಲೆ ಬಾಳದ ಬೆಳೆ ಬಾಳಿದ ಈ ವರ್ಷದ ಬೆಳೆ ಪ್ರದೇಶದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗುಡಿಗೆ ಯಾರು ಸದ್ಯದಲ್ಲಿ ಬೆಂಕಿ ಇಟ್ಟು ಬಿಟ್ಟಿದ್ದಾರೆ, ಬೆಂಕಿ ಇಟ್ಟು ತುಪ್ಪ ಹಾಕಿ ಬಿಟ್ಟಿದ್ದಾರೆ. ಇಂದಿನವರೆಗೂ ಅವರು ಸುಳಿವೇ ನನಗೆ ಸಿಕ್ಕಿಲ್ಲ. ಅದರಂತೆ ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾದ ಕೆಲಸ ಮಾಡುತ್ತೀರೆಂದು ನಂಬಿ ಬಂದಿದ್ದೇನೆ. ಇದೆಂತ ಮಾತು ಶಿವಪ್ಪ, ಈ ವಿಷಯ ನಿನ್ನ ಮುಂದೆ ಹೇಳೋದ? ನಾನೀಗಾಗಲೇ ಈ ನಮ್ಮ ವಿಭಾಗದ ಇಸ್ಪಿ ಅವರಿಗೂ ಹಾಗೂ ಪೇಸ್ ಅವರಿಗೂ ತಹಸೀಲ್ದಾರ್ಗೂ ಈ ಮನವಿ ಪತ್ರ ಸಲ್ಲಿಸಿದ್ದೇನೆ. ಜೋಳದ ಗೂಡಿಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೇ ಆಗಿರಲಿ ಅವರನ್ನ ದೆಳೆ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡ್ರ ಅಂತ ಕಿವಿ ಸುತ್ತಿ ಮುಚ್ಚಿದ್ದೀನಿ. ಗೌಡ್ರಿ, ನಾನು ನಿಮಗೆ ವಿಷಯ ತಿಳಿಸಿದ್ದರೂ ನೀವು ನನ್ನ ಕೆಲಸ ಮಾಡಲಿಕ್ಕೆ ಎತ್ತಿದ್ದೀರಲ್ಲ. ನೀವೇನು ದೇವರಲ್ಲೋ ದೇವ ಮಾನವರಲ್ಲೋ ನನಗೊಂದು ತಿಳಿಯದಾಗಿದೆ. ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತನು ನಮ್ಮನ್ನು ಸದಾ ಕಾಪಾಡಲಿ ಎಂದು ಹೇಳಿಕೊಳ್ತೇನೆ. ಇದ್ಯಾವ ದೊಡ್ಡ ಮಾತು ಶಿವಪ್ಪ, ಸುತ್ತ 25 ಹಳ್ಳಿಯ ರೈತರೆಲ್ಲ ನನ್ನ ರೈತರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ರೈತರ ಸಮಸ್ಯೆ ನೋಡಲಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರೆ? ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರಿ. 8,000 ಕೆಮ್ಮತ್ತಿನ ಬೆಲೆ ಬಾಳು ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು. ತಾವು ಆಡುತ್ತಿರುವ ನುಡಿಯನ್ನು ಕೇಳಿ ನನ್ನ ಹೃದಯವೇ ಸಂತೋಷ ಉಕ್ಕಿ ಹರಿಯುತ್ತಿದೆ. ನೋಡಪ್ಪ ಶಿವಣ್ಣ, ಪಾದದಿಂದ ಅಟ್ಟ ಯಾಕೆ ಇನ್ನು ನೆಚ್ಚುವರೆಗೆ ಹೋಗುತ್ತ ತಡ್ಕೋ, ಈಗ ನಂದಿ ಚಾಲೂ ಆಗೈತೆ. ಇಷ್ಟೆಲ್ಲ ನನ್ನ ಬಗ್ಗೆ ನೀವು ಅನುಕಂಪ ಇಟ್ಕೊಂಡ್ರು ಶಿವ, ನಿಮ್ಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಬಡವರಿಗೆ ಬೆಲೆ ಇಲ್ಲದೆ ಈ ಸಮಾಜದಲ್ಲಿ ಬಡವರಿಗೂ ಮುಂದೆ ಬರಲಿ ಅಂತ ಸರ್ಕಾರದ ಜೊತೆ ನಾನು ಹೋರಾಟ ಮಾಡ್ತಾ ಇದ್ರೆ ಅಂದು ನಿನ್ನ ತಮ್ಮ ನನಗೆ ಬಾಯಿಗೆ ಬಂದಾಗೆ ಮಾತಾಡಿಬಿಟ್ಟ. ಸುಮ್ಮನೆ ನಿನ್ನ ಮುಖ ನೋಡ್ಕೊಂಡು ನಾನು ಕರೀತೀನಿ ಶಿವ. ಇಲ್ಲ ಅಂದ್ರೆ ಇರ್ಲಿ ಬಿಡಿ ಗೌಡ್ರಿ, ಮಳ್ಳ ಹುಡುಗನ ಮಾತನ್ನು ಹಚ್ಚಿಕೊಳ್ಳಬೇಡಿ. ಅವನಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೇನೆ. ಬುದ್ಧಿ ಹೇಳಕ್ ಹೋದ್ರ ಬುದ್ಧಿ ಅನುಭವ ಏನ್ ಬುದ್ಧಿ ಹೇಳ್ತೇವ ಶಿವ? ಅದ್ರಾಗ ನಮ್ಮಂತ ಅದ್ರ ಹುಡುಗಿ ಮಕ್ಕಳು ಸೇರ್ಕೊಂಡ್ರು ಎದಿಗರವಾದಪ್ಪ. ಉಳದ್ದರೂ ಆಗಲಿ ಬುದ್ಧಿದರೂ ಆಗಲಿ ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರೆತು ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆ ಎಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರಗಳೆಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೆ 1,000 ಹಣ ಕೊಟ್ಟು ಶಿವಪ್ಪ ಯಾಕೆ ಈ ರೀತಿ ಬೀಳ್ತಿದ್ಯಾ? ನೀನ್ ಎಷ್ಟು ಕೇಳು, ಕೇಳದಷ್ಟು ದುಡ್ಡು ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ತಲಾಟಿ ಶಿವಪ್ಪನವ್ರಿಗೆ 1,000 ರೂಪಾಯಿ ಹಣ ಕೊಟ್ಟು ಬಾಂಡಿಗೆ ಸಹಿತವ. ನೋಡಪ್ಪ ಶಿವಣ್ಣ, ಇದು ನಿನಗ ಕೊಡ್ತಿರೋದು ಸಾಲ ಅಲ್ಲ, ಸಾಲದ ರೂಪಾಯಿ ಇರುವ ಸರ್ಕು. ಇದನ್ನು ತುಡಿಸಿ ಬೆಳೆಸಿ ಚಂದಂಗ ನಮ್ ಗೌಡ್ರಿ ತಂದು ಕೊಟ್ಟಿ ಬರೇ ಸರ್ಪ ಇದೆ. ಇಲ್ಲಿಗಂದ್ರೆ ಕಾಳಿಂಗ ಸರ್ಪ ಕಟ್ಟಿ ಬರೋ ವಿಷಯ ನೋಡು ತಲಾಟಿ ಅವ್ರಿ.
ಕಚ್ಚದಂತೆ ಆ ಸರ್ಪವನ್ನು ಹೊತ್ತು ಮತ್ತು ಮರಳಿ ನಿಮ್ಮ ಮನೆಗೆ ಕಳಿಸಿಕೊಡ್ತೇನೆ. ನೀವೇನು ಚಿಂತಿಸಬೇಡಿ, ಗುದ್ದು ಬಿಡಂಗಾರ ಸಂತೋಷವಾಗಿ ಹಾಕುತ್ತೇನೆ. ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡ ಅಲ್ಲ. ನಾವು ಕೈ ಇಟ್ಟು ಕೆಲಸ ಅಲ್ಲ ಲುಟಿನ ಗೌಡ್ರ ನಡಿ ಸ್ವಲ್ಪ ಹೊತ್ತಾಗುತ್ತೆ ಏನ್ ಡಾಕ್ಟ್ರ ವ್ಯವಸ್ಥ ನಡ್ರಿ ಗೌಡ್ರ ನಡ್ರಿ. ಮನೆಗೆ ತಂದ ಮಲಗಿ ಎದಿಯಾ
ಮಾಡಬಾರದ ಮಾಡಬಾರದ ಹುಡುಗ್ಯಾರ್ನೆಂದು ಪ್ರೀತಿ ಕೆಳಗೆ ಬಿಡುತ್ತಾರೆ. ಬಣ್ಣದ ಮಾರಿ ಜಾಲ ಮಾರಿ
ಏನ ಮಸ್ತೈತೋ ಯಪ್ಪ ಜವಾನಿ ಅಂದ್ರ ನನ್ನ ಚೂಜಿ ಚೂಜಿ ಒಳಗೆ ಹೋಗಿದ್ದು ಹೊರಗೆ ಬರ್ಬಿಡ್ದ ತಣ್ಣ ಸಂಪಾಗಿ ನಿಂತಿರತ್ತೆ ತಂಪನಿದ್ದಿ ನೀನ್ ಇಂಜೆಕ್ಷನ್ ಮಾಡ್ಕೊಂಡ್ರೆ ನಿಂತು ಬರೋದಲ್ಲ ತಲಾಕ್ ಬುದ್ಧಿನ ಬರುತ್ತ ಅಲ್ಲ ಅವನು ಈ ಬುದ್ಧಿ ಹೊಡೆದು ಗುಳಿಗೆ ಮಾಡಿ ತಿಪ್ಪಿ ತೆಗ್ದಾಗ ನೀರ್ ತಂದು ಇಂಜೆಕ್ಷನ್ ಮಾಡಿ ರೊಕ್ಕ ವಸೂಲಿ ಮಾಡಕ್ ನನ್ನ ಮಗನ ಯಾವ ಕೆಲಸ ನೀನು ಡಾಕ್ಟರ್ಗಿನ ಸುಡಗಾಡ್ದಾಗ ಸುಡಗಾಡ್ದಾಗ ಹೋಗಿರತ್ತೆ ಯಾವ ಬೈಲೆ ಮಾತಾಡ್ತೀಯ ಚೆನ್ನಿ ಯಾವ ಬೈಲೆ ಮಾತಾಡ್ತೀಯ ಮನೆ ಗೊತ್ತಿತ್ತಲ್ಲ ಅವಾಗ
ಅಲ್ಲ ನಿಮಗೆ ನನ್ನ ಮೇಲೆ ಅಟ್ಟಿ ವಿಶ್ವಾಸ ಇರ್ಲಿಕ್ಕಂದ್ರ ಒಂದ ಸಲೆ ನನ್ನ ಚೂಜಿ ಚುಚ್ಚಸ್ಕೊಂಡ ನೋಡ, ಏನ ಚುಚ್ಚಸ್ಕೊಂಡ ನೋಡ, ಆಮೇಲೆ ನಿನಗ ಆವಾಗ ಗೊತ್ತಾಕತ್ತ. ನೋಡ ಯಾಕಂದ್ರ ನಮ್ ಡಾಕ್ಟರ್ಗೆ ಹಂಗ ಐತೆ, ಚುಚ್ಚಿದ್ರು ಅಟ್ಟ ಚುಚ್ಚಿಸ್ಕೊಂಡ್ರು ಅಟ್ಟ. ಅಲ್ಲ ನೋಡ ಡಾಕ್ಟ್ರ, ಬರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ನಿನಗೆ ಚೂಸ್ತೀನಿ ನಿನಗೆ ಚೂಸ್ತೀನಿ ಅಂತ ಬಂದ್ರ ನಮ್ಮ ಅಪ್ಪ ಮುಂದೆ ಹೇಳಿ ನಿನ್ನ ಉಲ್ಟಾ ಚುಚ್ಚಾಕಿ ಹುಷಾರು ನೋಡಿ ಹೇಳ್ತೇನೆ. ಚುಚ್ಚು ಕಳಿಸಿದ್ರು ಬೆಚ್ಚಿಗೋಗಿ ಮುಕ್ಕತ್ ನನ್ನ ಗ್ಯಾರಂಟಿ ನನಗೈತೆ. ಅಲ್ಲ ನಿಮ್ಮ ಅಪ್ಪ ಏನ ಹುಲಿ ಕಟ್ಟೆನೋ ನರಿ ಕಟ್ಟೆನೋ, ನಿಮ್ಮ ಅಪ್ಪ ನನ್ನ ಚೂಜ್ ಅಂದ್ರ ಬಾಯ್ ಚಪ್ಪಡಿಸ್ತಾನ ಒಂದು ಸಾವಣ ಅಂತಾದ್ರಾಗ ನಿಮ್ಮ ಅಪ್ಪ ನನಗ್ ಹೊಡಿತಾನ? ಹೊಡೆದಷ್ಟೇ ಅಲ್ಲ ನಮ್ಮಂತ ಹೆಣ್ ಮಕ್ಕಳು ರಸದಾಗ ಹಾವು ಹಾರಕತ್ತಾರ, ಅವ್ರು ಹೇಗ್ ಮಾತಾಡ್ಬೇಕು ಅನ್ನೋದು ಖಬರಿ ಇಲ್ಲ. ಮತ್ತೆ ನನಗೆ ಎತ್ವತ್ತಾದ ಮಾತಾಡಕತ್ತಿಲ್ಲ. ನೋಡ ಹೇಳ್ತೀನಿ ಡಾಕ್ಟರ, ಬರ ಹೆಣ್ ಮಕ್ಳ ಮೇಲೆ ಕಣ್ಣು ಹಾಕ್ಬೇಡ, ಚೂಸ್ತೀನಿ ಅಂತ ಹೋಗ್ಬೇಡ. ನಮ್ಮ ಅಪ್ಪ ಉಲ್ಟಾ ನಿನಗೆ ಚೂಸಿದ್ರ ಹೋಯ್ಕೊತ ಹೋಗೋದಾಗತ್ತ ಹುಷಾರ. ನೀ ಏನು ತಿಳ್ಕೊಬೇಡ ಚೆನ್ನಿ. ಇಂಜೆಕ್ಷನ್ ಹೆಂಗ್ ಮಾಡ್ತೀನಿ ಅಂತ ನೋಡೋಣ ಮತ್ತೆ ಹೇಳಿ.
ಏಷ್ಯಂಗ್ ಉಗುಳಿ ಇವಂಗ, ಯಾಕಂದ್ರೆ ಉಗುಳನ್ನ ತುಂಬಿ ಹಾಕ್ಲಕ್ ಹಟ್ಟಿ ತುಂಬಿಸ್ಕೊಳಲಕ್ಕ. ಉಗುಳನ್ ಬೇಡದಕ್ಕ, ಉಗುಳಂದ್ರೆ ಇಲ್ಲಿ ಹನುಮಾಪ್ ಮೂಕ್ ಹೋಯ್ತಾನ. ಹಾ ಅದಕ್ಕೆ ಜೇನು ತುಪ್ಪ ತರಲ್ಲ, ಅದ ಸಣ್ಣ ಹುಡುಗರಿ ಬಾಯಿ ಬರಲಾರ್ದಾಗ ಜೇನು ತುಪ್ಪ ಹಚ್ಚಿ ತಿಕ್ತಾರ ಅಂತ ಅದಕ್ಕೆ ಬಾಯಿ ಬರ್ತದತ್ತ. ಇದು ದೊಡ್ಡ ಕೂಸಲ, ಇದಕ್ಕೆ ಬೇಸಿಗೆ ಆಕರ್ಷಿ ಕೊಡ ಅಂತ ಬಂದು ಬಾಯಿ ಬರ್ಲಿ. ಎಲ್ಲ ನಿನಗೂ ಗೊತ್ತಾಯ್ತಲ್ಲ, ಅದ್ರಾಗ ತಿಳಿಸಿ ಹೇಳದ್ರಾಗ ಏನೈತಿ ಚನಿ? ಏನೋ ಈ ಬಿಸಿಯಾಗ ಬೇಸಿಯ ಡಿಡಿ ಬಿಡಿ ಸಿಮ್ ಸಿಮ್ಟಿ ಅಂತ ಕಾಣ್ತದ್ಲೆ. ಏ ಇವ ಡ್ರೈವರ್ಗೆ ಬುದ್ಧಿ ಇಲ್ಲ, ಹೆಂಗಸರ್ ಬೇನಾಯ್ತ ಅವ್ರಿಗೆ ನಿದ್ದೆ ಇಲ್ಲ ಅನ್ನಂಗ ಆತ್ ನೋಡ್ರಿ. ಇಲ್ಲ ಪಾಪ ಸ್ವಲ್ಪ ಇಂಜೆಕ್ಷನ್ ಮಾಡಕ್ ಇಂಜೆಕ್ಷನ್ ಮಾಡಿ ಹೋಗೋಣ. ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತಲ್ಲ ಇಂಜೆಕ್ಷನ್ ಹೆಂಗ್ ಮಾಡ್ಬೇಕು ಅಂತ. ಕುರು ಡಾಕ್ಟರ್ ಪಕ್ಕ ಹೇಳು ನಿಮ್ಮನ್ನ ಬಾಳ ಉಚ್ಚಾರ. ತೆರಿಗೆ ಮಣಿ ನಿಂಗವ ಅಕ್ಕ, ಮಗ್ಗಲ ಮಣಿ ಮಲ್ಲವ ಅಕ್ಕ, ನಮ್ ಡಾಕ್ಟರ್ ಬಸ್ ಅವ್ರು ಎಲ್ಲಿದಾರು ಎಲ್ಲಿದಾರ ಅಂತ ಹೇಳಾತಿದ್ರು. ನಾನೇ ಕಳಿಸ್ಮತ್ತೆ ಈ ಹೇಳಿ ಬಂದಣ ಅವ್ರಿಗೆ. ನೀ ಇದೆಲ್ಲ ಹೇಳೋದು ಕರೆನಾ? ನಾ ಯಾಂದ್ರೆ ಸುಳ್ಳು ಮಾತಾಡ್ತಾನಪ್ಪ. ನೋಡಪ್ಪ ನನ್ನ ಕರೆ ತೇಳಕ ಕಳಿಸಿಕಿನಿ ಕೆರೆ ಕಡೆ ಕರ್ಕೊಂಡು ಹೋಗಿ ಅಂತ. ಮನುಷ್ಯರ ಮನುಷ್ಯನ ಕರ್ಕೊಂಡು ಕೆರೆ ಸನಿಯಕ್ಕಿಲ್ಲ ಅಟ್ಯಾಕ್ ಗೊತ್ತಿಲ್ಲ. ಏನ್ ಬಿಡ ಬಾಳ ಅಂತ ಪೇಷಂಟ್ ರಗಡದವ್. ನಾ ಹೋಗದ್ ಹೋಗ್ತೀನಿ, ಹೆಂಗಾದ್ರೂ ಒಂದ್ ಹೋಗಿಲ್ಲ ಮಾಸ್ತರ. ನಂಗಾದ ನೀನು ಹುಡುಗಿ ನಿಂದಿರುವ ಈ ನೆಲದ ಮ್ಯಾಗಲ್ಲ ನನ್ನ ಮೇಲೆ ಕಣ್ಣೆಲ್ಲ ನಿನ್ನ ಮ್ಯಾಲ ಸುತ್ತಮುತ್ತ ಯಾರು ಹಿಂಗಸಲ್ಲ. ಮೂಕ್ಳಿ ಕಾಳಿಗೆ ಮೊಳಕೆ ಬಾಳ ಅಂತ್ರಿ, ಉಳ್ಳಾಗಡ್ಡಿಗೆ ಪದರ ಬಾಳ ಅಂತ್ರಿ. ಮೂಕ್ಳಿ ಕಾಳಿಗೆ ಮೊಣಿಕೆ ಬಾಳಂತ, ಉಳ್ಳಾಗಡ್ಡಿಗೆ ಪದರ ಬಾಳತ್ತ, ಹಾಲಿಗೆ ಉಕ್ಕ ಬಾಳಂತ, ಬೆಣ್ಣಿಗೆ ಬೆಕ್ಕ ಬಾಳಂತ, ಇಂತ ಹರೇಕ ಬಂದ ಹುಡುಗಿಯರಿಗೆ ಸೊಕ್ಕ ಬಾಳತ್ರಿ. ಅದಕ್ಕೆ ಸ್ವಲ್ಪ ನಾಗ ಅವರು ಸೈಡ್ ನೀನು ವ್ಯಾಪಾರ ಮಾಡ್ಬೇಕಂದ್ರ ನೀ ಸೊಕ್ಕಿಲಿ ಹೊಂಟಿಯಲ್ಲ, ಅದಕ್ಕೆ ನಿಲ್ಲ ನನ್ನ ರಾಣಿ ಇವತ್ತ. ಹಾ ಏನ ನಿನ್ನ ಹೂವಿನ ರೇಟ? ಸ್ವಲ್ಪ ಸಮಾಧಾನ ರಾಜ, ನನ್ನ ಹೂವಿನ ರೇಟ್ ನೀ ಕೇಳಕತ್ತೆ ಅಂತೇಲ ಮೊದಲ ನೋಟ ಚಕ್ಕ ಪಕ್ಕ ಅನ್ನುವಂತಾಗಿ ಆಮೇಲೆ ಕೊಡುತ್ತೆ. ಯಾಕನ ಹಲಗರ್ಜಿ ಕಂಡಿದ್ದೇನ? ನೀವು ದೊಡ್ಡ ಮನಸ್ಸು ಮಾಡಿ ನನಗ ಫ್ರೆಶ್ ಹೂವಿನಾರ ಕೊಟ್ಟಿ ಅಂದ್ರ ನೀನು ಒಂದ ಹೂವಿನಾರ ಅಷ್ಟೇ ಅಲ್ಲ, ಇಡೀ ನೀನತ್ತು ಆಟಾನ ಖರೀದಿ ಮಾಡ್ತಾನ. ಅಯ್ಯಯ್ಯೋ ನನ್ನ ಹೂವಿನ ಬುಟ್ಟಿ ಖರೀದಿ ಮಾಡೋ ನನ್ನ ಗಂಡ ಮಗನ
ಮೊದಲು ನೀ ಚೆನ್ನಾಗಿ ಚಟಪಟ ನೋಡ್ತೀಯ, ಆಮೇಲೆ ಗೊತ್ತಾಗತ್ತೆ ನಿನ್ನ ಪವರ್ ಏನೈತಿ ಕಿಮ್ಮತ್ತ ಅಂತ. ನನ್ನ ಪವರ್ ಬಗ್ಗೆ ನೀವ್ ತಿಳಿಸ್ಕೋಬೇಡ, ಯಾಕಂದ್ರೆ ಒಳಗೊಮ್ಮೆ 10 ಪಾಯಿಂಟ್ ಇರ್ತಾರೆ, ಶಂಬೂರಲ್ಲಿ ಶಂಬೂರಲ್ಲಿ ಸಾಯಿರ್ತಾನ ಪರ್ಸೆಂಟೇಜ್ ಹೋಗಿ ಬರ್ತೈತಿ. ಹೌದು ಮತ್ತ ಅಯ್ಯೋ ನಟರಾಜ, ನೀ ನನ್ನ ಬುಟ್ಟಿ ಖರೀದಿ ಮಾಡ್ತಿ ಅಂದ್ರ ನೀನೆ ಅಲ್ವೇನೋ ನನ್ನ ಮನ ಬೆಚ್ಚಿ ಬಂದ ಶ್ರೀರಾಮ. ಹಂಗಾದ 10 ಬಾರ ನನ್ನ ಹೊಂಡಾ ಗಾಡಿ ಕಲಾವಿದರಲ್ಲಿ ನನ್ನ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ನಾವೆಂದು ಚಿರಋಣಿಯಾಗಿರ್ತೇವೆ. ಅವರು ಕೊಟ್ಟಿರುವಂತಹ ಒಂದು ಚಿರಕಾಣಿಕೆಯನ್ನು ನಾನು ಭಗವಂತನ ಪ್ರತಿಷ್ಠಿತ ಸ್ವೀಕಾರ ಮಾಡ್ತೇನೆ. ಶಿಗುಣಶಿ ಗ್ರಾಮದ ಎಲ್ಲ ನನ್ನ ಕಲಾಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ಶಿಗುಣಶಿ ಗ್ರಾಮದಲ್ಲಿ ಅತ್ಯದ್ಭುತ ಕಲಾವಿದರಿದ್ದಾರೆ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿಗುಣಶಿ ಗ್ರಾಮ ಅಂತಂದ್ರೆ ಕಲಾವಿದರ ಒಂದು ತವರೂರು ಇದ್ದಾಗೆ. ಅಂತ ಕಲಾವಿದರನ್ನ ಹೊಂದಿದ್ರು ಕೂಡ ನಮ್ಮಂತ ಸಣ್ಣ ಕಲಾವಿದರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಹೃದಯವಂತರು ಬೇರೆ ಯಾರು ಇಲ್ಲ ಅಂತ ಅನ್ಸತ್ತೆ. ನೀವು ಮಾಡಿರುವಂತ ಈ ಸನ್ಮಾನ, ಈ ನೀವು ಮಾಡಿರುವಂತ ನಮಗೆ ಕೊಟ್ಟಿರುವಂತ ಉಡುಗೊರೆ, ದಯವಿಟ್ಟು ನಾವು ಈ ಜನ್ಮದಲ್ಲಿ ನಿಮ್ಮ ಋಣ ತೀರಿಸ್ತೀವಿ ಇಲ್ಲೋ ಗೊತ್ತಿಲ್ಲ, ನಿಮಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು.
ಶ್ರೀ ಮದನ್ನವ್ರ ಸರ್, ತಲಾಟೆ ಸಾಹೇಬ್ರು, ಅವ್ರು ಏನೋ ಒಂದು ನಮ್ಮ ಅಲ್ಪಕಲ್ಲ ಏನಕೊಂಡು ಒಂದು ಪ್ಯಾಂಟ್ ಪೇಸ ಶಿಲ್ಪಿಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಆಭಾರ ಆಗುತ್ತೆ. ಗೆಳೆಯರಾದ ಎಫ್ ಸಿ ಮದನ್ನವ್ರ ಸರ್, ಗ್ರಾಮ ಲೆಕ್ಕಾಧಿಕಾರಿ ಮಂದಾಪುರಿ, ಇವರು ಕೂಡ ನನಗೆ ಒಂದು ತುಂಬಾ ಏರ್ಪಡ್ತಾರೆ, ಅವ್ರಿಗೆ ತುಂಬಾ.